ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಕ್ಯಾರೆಕ್ಟರೈಸೇಷನ್ ವೈಸು. ಎಲ್ಲರೂ ನೋಡಿ ಒಂದ್ಸಲ ಆದರೂ ಅಂದರೆ ಅಜಯ್ ರಾವ್ನ ಈ ಥರ ಅಂದರೆ ಬಹಳ ದಿನಗಳ ನಂತರ ಇಷ್ಟೊಂದು ಮೆಚ್ಯೂರ್ಡ್ ಪರ್ಫಾರ್ಮೆನ್ಸಲ್ಲಿ ಈ ಥರ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ನಲ್ಲಿ ನೋಡಿ ಡೆಫಿನೆಟ್ಲಿ ಬಹಳ ಮೆಚ್ಚುಗೆ ಕೊಡ್ತಾರೆ. ಆ್ಯಂಡ್ ಕಥೆ ಮುಖ್ಯವಾಗಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಹೀರೋಯಿನ್ ಸೆಂಟ್ರಿಕ್ ಸಿನಿಮಾನ ಅಥವಾ ಹೀರೋ ಸೆಂಟ್ರಿಕ್ ಸಿನಿಮಾನ ಅದು ನನಗೆ ಗೊತ್ತಿಲ್ಲ. ಅಜಯ್ ರಾವ್ ಯಾವ ಥರ ಕಥೆ ಆಯ್ಕೆ ಮಾಡ್ತಾರಂದರೆ ಅದು ಸ್ಟೋರಿ ಸೆಂಟ್ರಿಕ್ ಕಥೆ ಆಗಿರಬೇಕು, ಸ್ಟೋರಿ ಸೆಂಟ್ರಿಕ್ ಸಿನಿಮಾ ಆಗಿರಬೇಕು. ಕಥೆಯಲ್ಲಿ ಯಾವ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಯಾವ ಕ್ಯಾರೆಕ್ಟರ್ ಹೈಲೈಟ್ ಆಗಲ್ಲ ನಾನು ಇದುವರೆಗೂ ನನ್ನ ಲೈಫ್ ಕರಿಯರ್ನಲ್ಲಿ ಯಾವತ್ತೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನನ್ನ ಸ್ವಂತ ಪ್ರೊಡಕ್ಷನಲ್ಲಿ ಕೃಷ್ಣಲೀಲಾ ಸಿನಿಮಾ ಮಾಡಿದಾಗ್ಲೂ ಎಲ್ಲರೂ ಅಂದ್ಕೊಂಡಿದ್ದು ತುಂಬ ದೊಡ್ಡ ಹೀರೋಯಿಸಮ್ ಸಿನಿಮಾ ಮಾಡ್ತಾನೆ, ಆ್ಯಕ್ಷನ್ ಸಿನಿಮಾ ಮಾಡ್ತಾನೆ, ಇಲ್ಲಿವರೆಗೂ ಆ ಇಮೇಜ್ ಏನು ಯಾರು ತಂದುಕೊಟ್ಟಿಲ್ಲೋ ಆ ಥರದ್ದು ಏನೋ ಮಾಡ್ತಾನೆ ಅಂತ ಎಲ್ಲ ಆ ಥರದ ಊಹೆಯಲ್ಲಿದ್ದರು. ಬಟ್ ನಾನು ಮಾಡಿದ್ದು ಒನ್ಸ್ ಅಗೇನ್ ಡೈರೆಕ್ಟರ್ಸ್ ಫಿಲಮ್, ಸಬ್ಜೆಕ್ಟು ಗೆಲ್ಲುವಂಥ ಒಂದು ಸಿನಿಮಾ. ಆ ಸಬ್ಜೆಕ್ಟಲ್ಲಿ ಆ ಪಾತ್ರ ನಿಲ್ಲಬೇಕು, ಆ ಪಾತ್ರ ಎಲ್ರಿಗೂ ಒಂದು ಮಾದರಿ ಆಗಬೇಕು. ಒಂದು ಸಾಮಾನ್ಯ ಜನ ಕೂಡ ಒಬ್ಬ ಲೇ ಮ್ಯಾನ್ ಕಷ್ಟಪಡುವಂಥ ಒಬ್ಬ ಜನ ಮನುಷ್ಯ ಅದನ್ನು ನೋಡಿದಾಗ ಅವನಿಗೆ ಇನ್ಸ್ಪೈರ್ ಆಗಬೇಕು, ಹೌದು ಇದು ನಾನು ನನ್ನ ಲೈಫಲ್ಲಿ ಈ ಮಾರಲ್ಸ್ನ ಅಡಾಪ್ಟ್ ಮಾಡ್ಕೋಬೇಕು, ಬದುಕಬೇಕು ಅನ್ನೋದು. ಆ್ಯಂಡ್ ಸಿ ನಾನು ಯಾವಾಗಲೂ ಅಣ್ಣವರಾಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ದೊಡ್ಡ ದೊಡ್ಡವರು ಹಾಕ್ಕೊಟ್ಟಂಥ ಮಾರ್ಗಗಳನ್ನು ನಾನು ಪಾಲಿಸ್ತಾ ಇದ್ದೀನಿ. ಬಟ್ ನನ್ನ ಪ್ರಯತ್ನ ಇದೆ, ಆ ಮಟ್ಟಕ್ಕೆ ನನಗೆ ಯಶಸ್ಸು ಸಿಗದೇ ಇರ್ಬೋದು ನಾನು ಒಪ್ಕೊಳ್ತೀನಿ, ನನಗೆ ನನ್ನ ಶ್ರಮಕ್ಕೆ ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ನಾನು ಒಪ್ಕೊಳ್ತೀನಿ. ಆದರೆ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರ್ತೀನಿ. ಮನುಷ್ಯ ಅನ್ನೋದು ಅದೇ ಅಲ್ವಾ, ತಪ್ಪುಗಳು ನಡೀತಾ ಇರತ್ತೆ, ಸೋಲ್ ಅನ್ನೋದು ಇದ್ದೇ ಇರತ್ತೆ, ಎಲ್ಲರಿಗೂ ರೂಲ್ಸ್ ಇಲ್ಲ, ಮಾಡಿದ ಪ್ರತಿಯೊಂದು ಗೆಲ್ಲಲೇಬೇಕು ಅನ್ನೋದು ರೂಲ್ಸ್ ಇಲ್ಲ, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಅಲ್ಟಿಮೇಟ್ಲಿ ನಂದು ಒಂದು ಪ್ರಯತ್ನ, ಬಟ್ ಒಂದು ಚಿಕ್ಕ ಸಾಧನೆ ಇದೆ. ಒಂದು ಹೊಸಪೇಟನ ಊರಿಂದ ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬನೇ ಬಸ್ ಹತ್ಬಿಟ್ಟು ಬಂದು ಒಂದು ರೂಪಾಯಿನೂ ದುಡ್ಡಿಲ್ಲದೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿಕೊಂಡು ಆಮೇಲೆ ಆ್ಯಕ್ಟರ್ ಆಗಿ ಆಮೇಲೆ ಒಬ್ಬ ಹೀರೋ ಆಗಿ ಅದಾದ ನಂತರ ಒಬ್ಬ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಹಂತದಲ್ಲಿ ಬೆಳೆದು ನಿಂತು ಏನೋ ಒಂದು ಚಿಕ್ಕ ಸಾಧನೆ ಇರ್ಬೋದು, ದೊಡ್ಡ ಸಾಧನೆಯೇ ಇಲ್ಲದೇ ಇರ್ಬೋದು. ನನ್ನ ತಕ್ಕ ಮಟ್ಟಿಗೆ ನನ್ನ ಶಕ್ತಿ ಪ್ರಕಾರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ತಕ್ಕ ಮಟ್ಟಿಗೆ ಜನನೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಮೀಡಿಯಾನೂ ಸಪೋರ್ಟ್ ಮಾಡಿದ್ದಾರೆ. ಸಿ ಪ್ರಯತ್ನ ಪ್ರಾಮಾಣಿಕ ಆಗಿದ್ದಾಗ ಒಳ್ಳೆಯದಾಗಿದ್ದಾಗ ತಪ್ಪೇನಿಲ್ಲ, ಒಂದಿನ ಒಂದಿನ ಗೆಲುವು ಬರುತ್ತೆ ಅನ್ನೋದು ಆಸೆ. ನಮ್ಮ ಉಸಿರಿರೋವರೆಗೂ ನಮ್ಮ ಬದುಕಿರೋವರೆಗೂ ನಮ್ಮ ಪ್ರಯತ್ನ ನಿರಂತರ, ಅದು ಮಿಕ್ಕಿದ್ದು ಫಲ ಅನ್ನೋದು ದೇವರಿಗೆ ಬಿಟ್ಟಿರೋದು. ನಾನು ಸಿ ನಾನು ಕೃಷ್ಣನ ಭಕ್ತ, ಸೊ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಕೆಲಸ ನಂದು ಕರ್ಮ ನಂದು ಫಲ ಒಂದು. ಸೊ ಈ ಹಿಂದಿನ ಸಿನಿಮಾ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿಲ್ಲ ಯಾಕೆ ಆಗಿಲ್ಲ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಇದೆ. ಅದರಲ್ಲಿ ಲವ್ ಯು ರಚ್ಚು ಸಿನಿಮಾ ಅನ್ನೋದು ಕೂಡ ಬಹಳ ಬಹಳ ಕಷ್ಟಪಟ್ಟು ಬಹಳ ಶ್ರಮದಿಂದ ಬಹಳ ಪ್ರೀತಿಯಿಂದ ಬಹಳ ಅಚ್ಚುಮೆಚ್ಚಿಂದ ಈ ಕಥೆನ ತುಂಬ ಜೋಪಾನವಾಗಿ ನನ್ನ ಸ್ವಂತ ಮಗು ನನ್ನ ಕಂದಂತರ ನಾನು ಅದನ್ನು ಪ್ರೀತಿಸಿ ಒಂದು ಸಿನಿಮಾ ಮಾಡಿದ್ದೀನಿ. 31ನೇ ತಾರೀಕು ಅದನ್ನು ನಿರ್ಮಾಪಕರು ತೆರೆ ಮೇಲೆ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಎಲ್ಲ ಪ್ರೇಕ್ಷಕರಲ್ಲೂ ಎಲ್ಲ ಮಾಧ್ಯಮದವರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅದನ್ನು ಹಾರೈಸಿ ನೀವು ಕೂಡ ಅದನ್ನು ಒಂದು ಚಿಕ್ಕ ಮಗು ಅದನ್ನು ಕೂಡ ನೀವು ಪ್ರೀತಿಸಿ. ಎಲ್ಲರೂ ಹೇಳ್ದಂಗೆ ಹೌದು ಪರಭಾಷೆ ಸಿನಿಮಾಗಳು ಹಾವಳಿ ಇದೆ, ಮುಂದಿನ ವಾರ ಇನ್ನೊಂದು ಸಿನಿಮಾ ದೊಡ್ಡ ಸಿನಿಮಾನೂ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಎಷ್ಟು ಪ್ರೀತಿ ಕೊಡಬೇಕು ಎಷ್ಟು ಆದ್ಯತೆ ಕೊಡಬೇಕು ಆ ಹರಕೆ ಇನ್ನು ಮುಂದೆ ಜನ ಕೈಯಲ್ಲಿ ನಾವು ಬಿಡ್ತಾ ಇದ್ದೀವಿ, ಅದನ್ನು ಜನ ನೋಡಿ ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾಯಿಂದಾದರೂ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ, ಒಂದು ಒಳ್ಳೆ ಗೆಲುವು ಸಿಗುತ್ತೆ. ಈ ಸಿನಿಮಾಯಿಂದಾದರೂ ಅಟ್ಲೀಸ್ಟ್ ಅಜಯ್ ರಾವ್ ಪರವಾಗಿಲ್ಲ, ಅದು ಗುರುದೇಶ್ ಪಾಂಡೆ ಬ್ಯಾನರಿಂದನೇ ಅವ್ರ ಪ್ರೊಡಕ್ಷನ್ದಾನೇ ಅಜಯ್ ರಾವ್ ಸ್ಟಾರ್ ಆದರೂ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಸಿನಿಮಾಯಿಂದ ಗೆಲುವು ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಒಂದು ವೇಳೆ ಆಗಿಲ್ಲ ಅಂದ್ರೂ ನನ್ನ ಪ್ರಯತ್ನ ಮತ್ತೆ ಮುಂದೆ ಇದ್ದೇ ಇರುತ್ತೆ ಸರ್.